ನಮ್ಮ ಕರ್ನಾಟಕ ಸರ್ಕಾರದು ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೀತಾ ಇದ್ದಾಗೆ 21ನೇ ತಾರೀಕು ನಾವು ಪ್ರೆಸ್ ಮೀಟ್ ಮಾಡಿ ನಮ್ಮ ಕರ್ನಾಟಕ ಕ್ವಾರಿ ಓನರ್ಸ್ ಮತ್ತು ಸ್ಟೋನ್ ಕ್ರಷರ್ಸ್ ವತಿಯಿಂದ ಅಂದ್ರೆ ನಮ್ಮದೇನು ಒಂದು ಸ್ಟೇಟ್ ಫೆಡರೇಷನ್ ಇದೆ ಕರ್ನಾಟಕ ಫೆಡರೇಷನ್ ಆಫ್ ಕ್ವಾರಿ ಓನರ್ಸ್ ಅಂಡ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ಸ್ ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಸಂಘದವರು ಕೂಡ ಒಂದು ಫೆಡರೇಷನ್ ಮಾಡಿದ್ದರಿಂದ ಒಂದು ಮುಷ್ಕರ ಇಂಡೆಫಿನಿಟ್ ಸ್ಟ್ರೈಕ್ ಕಾಲ್ ಮಾಡಿದ್ದೇವೆ ಇವಾಗ ಸ್ಟ್ರೈಕ್ ಇದು ಇವತ್ತೆ 12ನೇ ದಿನ ಆದರೆ 0 ಅವರ್ ದಲ್ಲಿ ಕೃಷ್ಣ ಬೈರೇಗೌಡರು ಅಪೋಸಿಷನ್ ದಿಂದ ಈ ಇಶ್ಯೂ ಪ್ರಶ್ನೆ ನಮ್ಮದು ಏನು ಇಶ್ಯೂಸ್ ಇದ್ದಾವೆ ಸರ್ಕಾರ ರಾಯಲ್ಟಿ ಕಲೆಕ್ಟ್ ಮಾಡಲಿಕ್ಕೆ ಎರಡು ದಾರಿ ಮಾಡ್ಕೊಂಡು ಡ್ಯುಯಲ್ ಪಾಲಿಸಿ ಇತ್ಲಾಗ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ಸ್ ಕಡೆಯಿಂದ ಕೂಡ ರಾಯಲ್ಟಿ ಕಟಾವಣೆ ಮಾಡ್ತಾ ಇದ್ದಾರೆ ಮತ್ತೆ ಕ್ವಾರಿ ಓನರ್ಸ್ ಇಂದ ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಇದು ಒಂದು ನಮಗೆ ದೊಡ್ಡ ಗಂಡಾಂತರ ಬಂದಿದೆ ಇದಕ್ಕೆ ಡ್ರೋನ್ ಬಿಟ್ಟು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅವರಿಗೆ 9.5 ಕೋಟಿ ಟೆಂಡರ್ ತಗದು ಎಲ್ಲ ಪಿಟ್ಸ್ ಮೆಜರ್ ಮಾಡಿ ಈ ಹಿಂದೆ ಅಂದ್ರೆ ಸುಮಾರು ಒಂದು 40 ವರ್ಷದಿಂದ ನಾವು 30-40 ವರ್ಷದಿಂದ ನಾವು ಗಣಿಗಾರಿಕೆ ಮಾಡ್ಕೊತಾ ಬರ್ತಾ ಇದ್ದೀವಿ ಸರ್ಕಾರ 1994 ರಲ್ಲಿ ಕರ್ನಾಟಕ ಮೈನರ್ ಮಿನರಲ್ ಕನ್ಸೆಷನ್ ರೂಲ್ಸ್ ಅಲ್ಲಿ ಒಂದು ತಿದ್ದುಪಡಿ ತಂದು ಒಂದು ಪಾಲಿಸಿ ಮಾಡ್ತೀವಿ ಏನಂತಂದ್ರೆ ನೀವು ಅಡ್ವಾನ್ಸ್ ಅಲ್ಲಿ ರಾಯಲ್ಟಿ ಕಟ್ಟೆ ಸಾಗಾಣಿಕೆ ಮಾಡಬೇಕಂತೆ ಆದರೆ 80% ಮಟೀರಿಯಲ್ ಎಲ್ಲ ಸರ್ಕಾರಿ ಕಾಮಗಾರಿಕೆ ಸಾಗಾಣಿಕೆ ಆಗ್ತಾ ಇರೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ ಅದಕ್ಕೆ ನಾವು ವೇಡಾಸ್ ಅಂತೀವಿ ವರ್ಕ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಂಡ್ ಏಜೆನ್ಸೀಸ್ ಅದು ಪಿ ಡಬ್ಲ್ಯೂ ಡಿ ಇರ್ಬೋದು ಪಂಚಾಯತ್ ರಾಜ್ ಪಿ ಆರ್ ಇ ಡಿ ಇರ್ಬೋದು ಮೇಜರ್ ಇರಿಗೇಷನ್ ಇರ್ಬೋದು ಮೈನರ್ ಇರಿಗೇಷನ್ ಇರ್ಬೋದು ನಿರ್ಮಿತಿ ಕೇಂದ್ರ ಇರ್ಬೋದು ಲ್ಯಾಂಡ್ ಆರ್ಮಿ ಇರ್ಬೋದು ಈ ತರ ಸುಮಾರು 100 ಗಟ್ಟಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏಜೆನ್ಸಿ ಸರ್ಕಾರದ್ದು ಇದ್ದಾವೆ ಮತ್ತೆ ಶೇಕಡ 80% ಮಾಲು ಈ ನಾವೇನು ಕಲ್ಲು ಗಣಿಗಾರಿಕೆ ಮಾಡ್ತೇವೆ ಸ್ಟೋನ್ ಕ್ರಸ್ಟ್ ಅಗ್ರಿಗೇಟ್ಸ್ ಅಂತ ತಯಾರು ಮಾಡ್ತೇವೆ ಇದು 80% ಸರ್ಕಾರಿಗೆನೇ ತಮ್ಮ ಕೆಲಸಕ್ಕೆ ಅಂದರೆ ಪಬ್ಲಿಕ್ ವರ್ಕ್ಸ್ಗೆ ಹತ್ತತ್ತೆ ಅಲ್ಲಿ ಕಲೆಕ್ಷನ್ನು ಈ ರೂಲ್ಸ್ ಮಾಡೋಕ್ಕಿಂತ ಮುಂಚಿನಿಂದ ಈ ಕಾಂಟ್ರಾಕ್ಟರ್ ಹತ್ರ ಬಿಲ್ ಕೊಡಬೇಕಾದ್ರೆ ರಾಯಲ್ಟಿ ಕಟಾವಣೆ ಮಾಡಿಕೊಂಡು ಬರ್ತಾ ಇದ್ದಾರೆ ಇವತ್ತಿಗಾಗೂ ಅದೇ ಸಿಸ್ಟಮ್ ಮಾಡಿದ್ದಾರೆ 1994ರಲ್ಲಿ ರೂಲ್ಸ್ ಬೇರೆ ಮಾಡಿ ಪಾಲಿಸಿ ಒಂಥರ ಮಾಡಿ ಪ್ರಾಕ್ಟೀಸ್ ಬೇರೆ ಥರ ಮಾಡಿದ್ದಕ್ಕೆ ಇದು ಗೊಂದಲ ಆಗಿ ಪರ್ಮಿಟ್ ಮುಖಾಂತರ ಸಪ್ಲೈ ಆಗ್ತಾ ಇಲ್ಲ ಅಂತೇಳಿ ಸಿ ಎ ಜಿದವರು ಅಬ್ಜೆಕ್ಷನ್ ತೆಗೆದಿದ್ದಕ್ಕೆ ಈಗ ಸರ್ಕಾರ ಡ್ರೋನ್ ಸರ್ವೆ ಮಾಡಿ ಎಲ್ಲ ಕ್ವಾಂಟಿಫೈ ಮಾಡಿ ನಮಗೆ ಹಳೇದು ರೆಸ್ಟ್ರಾಸ್ಪೆಕ್ಟಿವ್ 30 ನಮಗೆ ನೀವು ರಾಯಲ್ಟಿ ಕಟ್ಟಿ 5 ದಂಡ ಕಟ್ಟಿ ಅಂತ ಹೇಳಿ ನಮಗೆ ಗಂಡಾಂತರ ತರ್ತಾ ಇದ್ದಾರೆ ಇದು ಅನ್ಯಾಯ ಇದು ಘೋರ ಅನ್ಯಾಯ ಯಾಕಂದ್ರೆ ಸರ್ಕಾರ ಒಂದು ಕಾನೂನು ಮಾಡಿದೆ ಆ ಕಾನೂನು ಪ್ರಕಾರ ನಾವು ಕೂಡ ನಡಿಬೇಕು ಸರ್ಕಾರ ಕೂಡ ನಡಿಬೇಕು ಅದೇ ಸರ್ಕಾರ ಕಟಾವಣೆ ಮಾಡೋದು ಈ ಏಜೆನ್ಸಿ ಮುಖಾಂತರ ಬಿಲ್ದಲ್ಲಿ ಕಟಾವಣೆ ಮಾಡ್ಕೊಂಡೇ ಬರ್ತಾ ಇದೆ ಯಾಕೆ ಅಂದರೆ 80% ಎಲ್ಲ ಅಲ್ಲೇ ಯುಟಿಲೈಸ್ ಆಗ್ತಾ ಇದೆ ಅಲ್ಲಿ ಬಲ್ಕ್ದಲ್ಲಿ ಅವ್ರಿಗೆ ರಾಯಲ್ಟಿ ಸಿಗತ್ತೆ ಆಮೇಲೆ ಮತ್ತೊಂದು ಎಸ್ಟಿಮೇಟ್ ಒಂದು 10,000 ಮೆಟ್ರಿಕ್ ಟನ್ ಇದೆ ಕಾಂಟ್ರಾಕ್ಟರಲ್ಲಿ 10,000 ಮೆಟ್ರಿಕ್ ಟನ್ ಮಟೀರಿಯಲ್ ಯೂಸ್ ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ ಆದರೆ ರಾಯಲ್ಟಿ ಮಾತ್ರ ಪೂರ್ತಿ 10,000 ಮೆಟ್ರಿಕ್ ಟನ್ ಕಟ್ತಾನೆ ಅದರಿಂದ ಸರ್ಕಾರಿಗೆ ಎಲ್ಲ ರೀತಿ ಈ ಕಲ್ಲಿನ ಮೇಲೆ ಈ ಮಟೀರಿಯಲ್ ಮೇಲೆ ಈ ಮೈನರ್ ಮಿನರಲ್ ಮೇಲೆ ರಾಯಲ್ಟಿ ಕಲೆಕ್ಟ್ ಆಗಿ ಹೋಗಿದೆ ಬಂದ್ಬಿಟ್ಟಿದೆ ಸರ್ಕಾರಿಗೆ ಅದರಿಂದ ಮತ್ತೆ ನಮಗೆ ಪಿಟ್ ಮೆಜರ್ಮೆಂಟ್ ಮಾಡಿ ಮತ್ತೆ ನಮಗೆ 5 ದಂಡ ಹಾಕೋದು ಇದು ಅನ್ಯಾಯ ನಮಗೆ ಬೀದಿಗೆ ತರೋ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ ಬಿಜೆಪಿ ಸರ್ಕಾರ
ಮುಂಚೆ ಅಪೋಸಿಷನ್ಸಲ್ಲಿ ಇದ್ದ ಹಾಗೆ 2018ರಲ್ಲಿ ನಾವು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡಿದೆವು ಅವಾಗೆ ಸಮ್ಮಿಶ್ರ ಸರ್ಕಾರ ಆಯಿತು ರೂಲಿಂಗ್ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಾರ್ಟಿದು ಸರ್ಕಾರ ಆಯಿತು ಅವಾಗ ಇದೇ ಬಿಜೆಪಿ ಪಾರ್ಟಿ ನಮ್ಮ ಹೋರಾಟ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ವೇದಿಕೆಗೆ ಎಲ್ಲ ಲೀಡರ್ಸು ಸನ್ಮಾನ್ಯ ಯಡೂರಪ್ಪ ಅವರು ಈಶ್ವರಪ್ಪ ಅವರು ಬಿಜೆಪಿ ಅವರು ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲರೂ ಬಂದು ನಮಗೆ ಬ್ಯಾಕಿಂಗ್ ಘೋಷಣೆ ಮಾಡಿ ನಮಗೆ ಸಪೋರ್ಟ್ ಘೋಷಣೆ ಮಾಡಿ ಅವಾಗಿನ ಸರ್ಕಾರಕ್ಕೆ ಅವರು ಬೇಡಿಕೆ ನ್ಯಾಯವಾಗಿದೆ ಅವರನ್ನ ಯಾಕೆ ಈಡೇರಿಸ್ತಾ ಇಲ್ಲ ಅಂತ ಅವಾಗಿನ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಸುಮಾರು ಒಳ್ಳೆ ಅದು ಚರ್ಚೆ ಆಗಿತ್ತು ಆದರೆ ಇವತ್ತೇ ಆಡಳಿತ ಹಾಗೆ ಇದೇ ಬಿಜೆಪಿ ಪಾರ್ಟಿ ಈ ಸರ್ಕಾರದಲ್ಲಿ ನಮ್ಮ ಬಗ್ಗೆ ದುರ್ಲಕ್ಷ ಮಾಡ್ತಾ ಇದೆ ನಮ್ಮ ಸಮಸ್ಯೆ ಬಗೆಹರಿಸ್ತಾ ಇಲ್ಲ ನಮಗೆ ಮೇಜರ್ ಸಮಸ್ಯೆ ಒಂದೇ ರಾಯಲ್ಟಿ ಡಬಲ್ ಆಗಿ ಕಲೆಕ್ಷನ್ ಮಾಡಬೇಡಿ ಮತ್ತೊಂದು ನಮ್ಮ ಕಾನೂನು ರೀತಿ ಕ್ವಾರಿಂಗ್ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿ ಅಮೆಂಡ್ಮೆಂಟ್ ಮಾಡಿಕೊಡಿ ನಮಗೆ ಎಷ್ಟೊಂದು ಬೇಡಿಕೆ ಇದೆ ಅಷ್ಟೊಂದು ಇಸಿ ಕ್ವಾಂಟಿಟಿ ಅನೌನ್ಸ್ಮೆಂಟ್ ಮಾಡಿಕೊಡಿ ಈಗೇನು ಒಂದು ವೇ ಬ್ರಿಡ್ಜ್ ಹಾಕಿ ಇಂಟಿಗ್ರೇಟೆಡ್ ಲೀಸ್ ಮ್ಯಾನೇಜ್ಮೆಂಟು ಈ ಸಿಸ್ಟಮ್ ಏನು ಮಾಡಿದ್ದಾರೆ ಇದು ಅನ್ಸೈಂಟಿಫಿಕ್ ಇದೆ ಯಾಕಂದರೆ ಡಿಮ್ಯಾಂಡ್ ಇರೋದು 600 ಮಿಲಿಯನ್ ಮೆಟ್ರಿಕ್ ಟನ್ಕ್ಕಿಂತ ಹೆಚ್ಚಿಗೆ ಡಿಮ್ಯಾಂಡ್ ಇದೆ ಈ ರಾಜ್ಯದ್ದು ಆದರೆ ಪರ್ಮಿಟ್ಸ್ ಅವೈಲೇಬಲ್ ನಾವು ಏನು ಸಾಗಾಣಿಕೆ ಮಾಡಲಿಕ್ಕೆ MDP ಅಂತೀವಿ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಅವು 165 ಮಿಲಿಯನ್ ಮೆಟ್ರಿಕ್ ಟನ್ ಮಾತ್ರ ಇದೆ ಅಂದರೆ ಓನ್ಲಿ 20% ಅಂದರೆ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ನಿಮಗೆ ತಿಳಿಸಬೇಕಂದರೆ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನ್ಸಿ ಶಾಸಕರು ಡೆವಲಪ್ಮೆಂಟ್ಗೆ ಒಂದು 10 ಕಿಲೋಮೀಟರ್ ರೋಡ್ ನಮ್ಮ ಮಾಡಲಿಕ್ಕೆ ಫಂಡ್ಸ್ ತೊಗೊಂಡು ಬಂದರೆ ಆ ಕಾಂಟ್ರಾಕ್ಟರ್ ಹತ್ರ ಅಥವಾ ಕ್ವಾರಿ ಓನರ್ಸ್ ಹತ್ರ ಅವೈಲೇಬಲ್ ಪರ್ಮಿಟ್ಸ್ ಬರೀ 20% ಮಾತ್ರ ಅಂದರೆ 10 ಕಿಲೋಮೀಟರ್ ಮಾಡಿ ಅಂತ ಹೇಳಿದರೆ 2.5 ಕಿಲೋಮೀಟರ್ ಮಾತ್ರ ಪರ್ಮಿಟ್ಸ್ ಅವೈಲೇಬಲ್ ಇದೆ ಉಳಿದು 7.5 ಕಿಲೋಮೀಟರ್ಗೆ 5 ಪಟ್ಟು ದಂಡ ಕಟ್ಟೆ ಕೆಲಸ ಮಾಡಬೇಕಂತೆ ಯಾಕೆ ಇದು ಅನ್ಯಾಯ ಅಷ್ಟೊಂದು ಪರ್ಮಿಟ್ಸ್ ಅವೈಲೇಬಲ್ ಮಾಡಿ ನೀವು ನಮಗೆ ಕಾನೂನು ರೀತಿ ನಮಗೆ ಕೆಲಸ ಮಾಡಲಿಕ್ಕೆ ಪ್ರಯೋಜನ ಮಾಡಿಕೊಡಿ ಎಲ್ಲಿಯೋ ಈ ಸರ್ಕಾರ ಯಾಕೆ ಮುಂದೆ ಬರ್ತಾ ಇಲ್ಲ ಏನೇನಾದರೂ ಇಲ್ಲೇ ಯಾಕಂದರೆ ನಮ್ಮ ಈ ಉದ್ಯಮದಲ್ಲಿ ಸುಮಾರು 30% ಎಲ್ಲ ರಾಜಕೀಯ ಜನ ಇದ್ದಾರೆ JDSದವರು ಕೂಡ ಇದ್ದಾರೆ ಕಾಂಗ್ರೆಸ್ದವರು ಕೂಡ ಇದ್ದಾರೆ BJPದವರು ಕೂಡ ಇದ್ದಾರೆ ಯಾಕೆ ಒಂದು ಕಾಂಕ್ರೀಟ್ ಒಂದು ಠೋಸ್ ಒಂದು ಡಿಸಿಷನ್ ತಗೋತಾ ಇಲ್ಲ ಕಾನೂನು ರೀತಿ ಮಾಡಲಿಕ್ಕೆ ಯಾಕೆ ಕೊಡ್ತಾ ಇಲ್ಲ ಎಲ್ಲೋ ಇಲ್ಲಿಗಲಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಆ ಥರ ಪಾಲಿಸಿ ಯಾಕಿದ್ದಾವೆ ನಾವು ಕಾನೂನು ರೀತಿ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತಂದರೆ ಚಿಕ್ಕವರು ವೀಕ್ ಇದ್ದವರು ಅಂದರೆ ದೊಡ್ಡ ದೊಡ್ಡ ಮಂದಿ ಅವ್ರಿಗೆ ಹತ್ರ ಈ ಡಿಪಾರ್ಟ್ಮೆಂಟ್ದವ್ರು ಎಂದೂ ಹೋಗಲ್ಲ ಅವ್ರು ಎಷ್ಟು ತೆಗ್ದಿದ್ದಾರೆ ಎಷ್ಟು ಮಾಡ್ತಾರೆ ಎಷ್ಟು ದಂಡ ಹಾಕ್ತಾರೆ ಎಂದೂ ನೋಡಲ್ಲ ಅದೇ ಚಿಕ್ಕವ್ರಿಗೆ ಹುಡುಕಿದವ್ರಿಗೆ ಎಲ್ಲ 5 ಪಟ್ಟು ದಂಡ ಹಾಕಿ ಕೊಟ್ಟಿದ್ದಾರೆ ಸರ್ಕಾರಿಗೆ 5 ಪಟ್ಟು ದಂಡ ಹಾಕೋತಿದ್ರೆ ಎಷ್ಟೊಂದು ಜನ ರಾಜಕೀಯ ಜನ ಇದ್ದಾರೆ ಈ ಉದ್ಯಮದಲ್ಲಿ ಅವ್ರದ್ದು ಮುಂಚೆ ಪಿಟ್ ಮೆಜರ್ಮೆಂಟ್ ಮಾಡಿ ಕ್ವಾಂಟಿಫಿಕೇಷನ್ ಮಾಡಲಿ ಅವ್ರಿಗೆ ದಂಡ ಹಾಕಲಿ ಆಮೇಲೆ ಬಡವರಿಗೆ ಬೀದಿಗೆ ತರೋ ವ್ಯವಸ್ಥೆ ಮಾಡಲಿ ಸರ್ಕಾರ ಬಹಳ ಅನ್ಯಾಯ ಮಾಡ್ತಾ ಇದೆ ಎಲ್ಲಿಯೋ ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಬರ್ತಾ ಇಲ್ಲ ಅಪೋಸಿಷನ್ನಿಂದ 0 ಅವರ್ದಲ್ಲಿ ಕೃಷ್ಣ ಬೈರೇಗೌಡರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಿ ಅಂತ ಆಹ್ವಾನ ಮಾಡಿದ್ದಾರೆ ಅದಕ್ಕೆ ಉತ್ತರ ಸರ್ಕಾರದಿಂದ ಕಾನೂನು ಮಂತ್ರಿ ಮಧುಸ್ವಾಮಿ ಅವರು ಇಲ್ಲ ನಾವು ಕರೆಸಿ ಡಿಸಿಷನ್ ತಗೋತೇವೆ ಅಂತ ಹೇಳಿದ್ದಾರೆ ಆದರೆ ಆ ಸ್ಟೆಪ್ ಇವತ್ತು ತಗೋತಾ ಇಲ್ಲ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ನಿನ್ನೆ ನಾನು ಬೆಂಗಳೂರಲ್ಲಿದ್ದೆ ಫೆಡರೇಷನ್ ಪದಾಧಿಕಾರಿ ಜೊತೆ ಇದ್ದೆ ಅಲ್ಲೇ ನಾವು C&A ಸೆಕ್ರೆಟರಿ ಹತ್ರ ಭೇಟಿ ಆಗಲಿಕ್ಕೆ ಹೋದಾಗ ಏರೋಫ್ಲೋಟ್ ಏನೋ ಒಂದು ಕಾರ್ಯಕ್ರಮ ಇದೆ 13 ತಾರೀಕಿಗೆ ಇದೆ ಅಲ್ಲೇ ಪ್ರೈಮ್ ಮಿನಿಸ್ಟರ್ ನಮ್ಮ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಬಂದು ಓಪನಿಂಗ್ ಮಾಡೋರು ಇದ್ದಾರೆ ಅಲ್ಲಿ 1400 ಲೋಡ್ ಜಲ್ಲಿ ಬೇಕು 40 ಟನ್ನಿನ್ನು ಇವಾಗ ಎಲ್ಲ ಬಂದ್ ಮಾಡಿದ್ದೇವೆ ನಾವು ಈ ಸರ್ಕಾರ ಪರರಾಜ್ಯದಿಂದ ಮೆಟೀರಿಯಲ್ ತರಲಿಕ್ಕೆ ರೆಡಿ ಆಗಿದ್ದಾರೆ ಟ್ರಕ್ ಓನರ್ಸ್ಗೆ ಲಾರಿ ಓನರ್ಸ್ಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಆದರೆ ನಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ ಸ್ಟೆಪ್ ತಗೋತಾ ಇಲ್ಲ ಯಾಕೆ ಅಂತಂದರೆ
ಎಲ್ಲೋ ಒಂದು ವ್ಯವಸ್ಥೆ ಆಗಿದೆ ನಮ್ಮ ಈ ಬೇಡಿಕೆಗೆ 600 ಮಿಲಿಯನ್ ಮೆಟ್ರಿಕ್ ಟನ್ ನಮ್ಮ ರಿಕ್ವೈರ್ಮೆಂಟ್ ಇದ್ದಾಗೆ ನಮ್ಮ ರಾಜ್ಯದಲ್ಲಿ 165 ಮಿಲಿಯನ್ ಮೆಟ್ರಿಕ್ ಟನ್ ಮಾತ್ರ ಪರ್ಮಿಟ್ಸ್ ಅವೈಲೇಬಲ್ ಇದ್ದಾಗೆ 30% 40% ಮಟೀರಿಯಲ್ ಬೇರೆ ರಾಜ್ಯದಿಂದ ಮಹಾರಾಷ್ಟ್ರದಿಂದ ತೆಲಂಗಾಣದಿಂದ ತಮಿಳುನಾಡಿನಿಂದ ಕೇರಳದಿಂದ ಬರುತ್ತೆ ಎಲ್ಲೋ ಅವರ ಜೊತೆ ಎಲ್ಲೋ ಏನೋ ಒಂದು ವ್ಯವಸ್ಥೆ ಒಂದು ಸಿಸ್ಟಮ್ ಆಗಿದೆ ಅವರಿಂದ ಏನಾದರೂ ಅವರಿಗೆ ಕಪ್ಪು ಕಾಣಿಕೆ ಬರ್ತಾ ಇದೆ ಅಂತ ನಮಗೆ ಅನಿಸ್ತಾ ಇದೆ ಅದಕ್ಕೆ ಸರ್ಕಾರ ಮುಂದೆ ಬರ್ತಾ ಇಲ್ಲ ಯಾಕಂದ್ರೆ ನಾವು ಎಲ್ಲಾ ಸರ್ಕಾರ ಇದ್ದಾಗೇನು ಪ್ರತಿಭಟನೆ ಮಾಡಿದೆವು ಅವಾಗ ಕೂಡ ನಮ್ಮ ಡಿಮಾಂಡ್ಸ್ ಅದೇ ಇತ್ತು ಇವತ್ತು ಕೂಡ ಡಿಮಾಂಡ್ಸ್ ಅದೇ ಇದ್ದಾವೆ